ರೈಟ್ ಮ್ಯಾಮ್, ನಿಮ್ಮ ಚಿತ್ರಗಳೆಲ್ಲ ನಾವು ಚಿಕ್ಕ ವಯಸ್ಸಿನ ನೋಡಿ. ರೀ ಒಂದ್ ನಿಮಿಷ ರೀ, ಚಿಕ್ಕ ವಯಸ್ಸು ಅಂದ್ರೆ ನೀವೇನೋ ಈ ವಯಸ್ಸಲ್ಲಿ ನೋಡಿ, ನಾನೇನೋ ಒಂದ್ ಆಂಟಿಕ್ ತರ ಹೇಳ್ತಿದ್ದಾರೆ. ನ್ಯಾಯನೇನ್ರಿ ಇದು? ಇವ್ರಿಗೇನೋ ಈಗಲೇ 20 ಆಗಿರೋ ತರ, ನನಗೇನೋ 70 ಆಗಿರೋ ತರ ಚಿಕ್ಕ ವಯಸ್ಸು ಅನ್ಬೇಡಿ. ನಮ್ಮ ಏನ್ ಕಾಲೇಜ್ ಅಲ್ಲಿ ನಾನು ಇರೋವಾಗ ನೀವು ಆಗ್ತಾನೆ ಬಂದಿದ್ದೀರಾ. ಮೇಡಮ್ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಅಂತ ಹೇಳಿದ್ರೆ, ನನ್ನ ಚಿಕ್ಕ ವಯಸ್ಸಲ್ಲ ಮೇಡಮ್. ನಿಮ್ಮ ಚಿಕ್ಕ ವಯಸ್ಸಲ್ಲಿ ನಾನು ಓಲ್ಡ್ ಏಜ್ ಹೋಮ್ ಅಲ್ಲಿ ಇದ್ದಾಗ ನೋಡಿದ ಚಿತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ವೃದ್ಧಾಶ್ರಮದಿಂದ ಬಂದಿದ್ದೀರಾ ಈಗ? ಯಾರಂದ್ರೆ ನಿಮಗೆ ಬಹಳ ಬಹಳ ಹತ್ರವಾದವರು, ನಿಮ್ಮ ಜೊತೆ ಅದ್ಭುತವಾದ ಚಿತ್ರಗಳನ್ನು ಮಾಡಿದ್ದಾರೆ. ಯಾರಿರ್ಬೋದು ನೀವು ಊಹೆ ಮಾಡಿ, ಎಂಟ್ರಿ ಕೊಡ ಪ್ಲೀಸ್. ವೆಲ್ಕಮ್. ಸರ್ ವೆಲ್ಕಮ್ ಸರ್, ವೆಲ್ಕಮ್ ಸರ್. ಬಾಬಿ ಬಾಬು ನೋಡಿ, ಡಬಲ್ ಧಮಾಕ. ಬಾಬಿ ನೀವತ್ತು ನಾನು ಬೈಲೇಬೇಕು, ಯಾಕೆಂದ್ರೆ ನಮ್ಮನ್ನ ಬೈದಿದ್ದಾರೆ ಬಾಬಿ. ಬಾಬು ನನ್ನ ಮಾತ್ರ ಬೈಯಲ್ಲ, ಎಲ್ಲರನ್ನ ಬೈತಾರೆ, ಗಂಡಸ್ತನ ಸಖತ್ ಬೈತಾರೆ. ಬಾಬು ಬೈದಿದ್ದೀರಾ? ನಾನು ಹೇಳೇ ಹೇಳ್ತೀನಿ. ಇವತ್ತು ಫಸ್ಟ್ ಕಿಲಾಡಿ ಜೋಡಿಗೆ ಫಿಲ್ಮ್ ಬುಕ್ ಮಾಡಕ್ ಹೋಗಿದ್ದೆ. ವಿಷ್ಣು ಯಾವಾಗಲೂ ರೇಕ್ಸೋದು ಲೇ, ಅವ್ರ ಟಾಪ್ ಅವಾಗ, ಯಾವಾಗಲೂ ಟಾಪ್ ಅವರು. ನಾನಿನ್ನ ಮರೆಯಲ್ಲಾರೆ ಜೂಲಿ ಎಲ್ಲ ಆಗ್ಬಿಟ್ಟಿದೆ. ವಿಷ್ಣು ನೀನು ಆದ್ವಾನ್ ಲಕ್ಷ್ಮಿ ಕರ್ಕೊಂಬರ್ತೀಯ, ನೀನು ಜೂಲಿ ಲಕ್ಷ್ಮಿ ಕರ್ಕೊಂಬರಲ್ಲ. ಇವ್ರ ಮನೆಗೆ ಹೋದ್ರೆ ಇಷ್ಟಿಷ್ಟು ದ ನಾಯಿಗಳು. ನಾನು ಇವತ್ತಿಗೂ ಅವ್ರ ಮನೆಗೆ ಹೋದ್ರೆ ನಾಯಿ ಕಟ್ ಹಾಕಿದ್ದೀನಾ ಅಂತಾನೆ ಆಮೇಲೆ ಹೋಗೋದು. ಅಂದ್ರೆ ದಿ ಗ್ರೇಟೆಸ್ಟ್ ಆಕ್ಟ್ರೆಸ್, ದಿ ಡಾರ್ಲಿಂಗ್ ಆಫ್ ದಿ ಡೈರೆಕ್ಟರ್. ಸೋ ನೈಸ್. ಒಬ್ಬ ಪೇಪರ್ ಮೇಲೆ ಒಂದು ಕತೆ ಬರ್ಕೊಳಕ್ಕೂ ಅಲ್ಲಿ ಹೋಗಿ ಲಕ್ಷ್ಮಿ ಆಕ್ಟ್ ಮಾಡಿದಾಗ ಅಲ್ಲೇನೆ ಗೊತ್ತಾಗ್ಬಿಡುತ್ತೆ, ರೀ ರೆಕಾರ್ಡಿಂಗು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಿಜವಾಗ್ಲೂ ಲಕ್ಷ್ಮಿ ಇಸ್ ದಿ ಗ್ರೇಟೆಸ್ಟ್ ಆಕ್ಟ್ರೆಸ್ ಐ ಹ್ಯಾವ್ ಸೀನ್. ಆಮೇಲೆ ಒಬ್ಬ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಎಲ್ಲ ಎರಡುವೆ ನಾರಿ ಮುನಿದರ ಮಾರಿ ಅಂತಾರಲ್ಲ ಹಾಗೆ. ಅವ್ರು ಎಷ್ಟೋ ಸರಿ ವಿಕ್ ತೆಗೆದ್ಬಿಟ್ಟು ಶೂಟಿಂಗಿಂದ ಹೊರಟೋಗಿದ್ದಾರೆ, ಪಿಕ್ಚರ್ಗಳ ಬಿಟ್ಟು. ಅವರಿಗೆ ಒಂದ್ ಪಿಕ್ಚರ್ ನಂಗೊತ್ತು, ತೆಲುಗು ಪಿಕ್ಚರ್. ಸ್ವಲ್ಪ ತಿಗ್ಲ ಕೋಪ ಬಂದ್ಬಿಟ್ರೆ ಹೋಗ ಊಟ ತಿಂಡಿ ಕೊಡಲ್ಲ ಅಂತ ನೀರಲ್ಲಿ ಬಿಸಾಕ್ಬಿಟ್ಟು. ಯಾವಾಗ್ಲೂ ನನ್ಗೆ ನೀನ್ ಎಲ್ಲಪ್ಪ ಹುಷಾರಾಗಿ ನೋಡ್ಕೊ, ನಿನ್ ಕೋಪಕ್ಕೆ ಅವರೆಲ್ಲಿ ಅಂತ. ಯಾವ್ದಾದ್ರು ಅವ್ರು ಕರೆಕ್ಟ್ ಆಗಿಲ್ಲ ಅಂದ್ರೆ, ಮಧ್ಯಾಹ್ನ ಮೊಸರು ಕೇಸಿ ದಾಸ್ ಬರ್ಲಿಲ್ಲ ಅಂದ್ರೆ ಪ್ಯಾಕಪ್. ವಿಷ್ಣು 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 12 ಗಂಟೆಗೆನೆ ಮೊಸರು ಬಂದ. ಪ್ಯಾಕಪ್ ಅನ್ನಲ್ಲ ನಾನು, ಎಲ್ಲಿದ್ರು ನನ್ ಮೊಸರನ್ನ ಹುಡ್ಕೊಂಡು ಹೋಗಿ ನನಗ್ ಮಧ್ಯಾಹ್ನ ಮೊಸರನ್ನ ಬೇಕು, ನೈಟ್ ಮೊಸರನ್ನ ಬೇಕು, ನಾನು ತಿನ್ನೋದು ಅದಷ್ಟೇ. ನಮ್ ಶೂಟಿಂಗ್ ಹೋಗ್ಬಿಟ್ಟು ತಿನ್ಕೊಂಡ್ ಬರ್ತೀನಿ. ಇಲ್ಲಿಂದ ಒಂದು ಸ್ಟಡ್ ಫಾರಂ ಅಲ್ಲಿ 40 ಕಿಲೋಮೀಟರ್ ಮಹೇಂದ್ರ ಸ್ಟಡ್ ಫಾರಂ ಅಲ್ಲಿ ಇವ್ರದ್ದು ರಾಮಸ್ವಾಮಿ ಕೃಷ್ಣಸ್ವಾಮಿ ಹಾಡು ಕುದುರೆ ಮೇಲೆ ಹೊಡೆಯೋದು. ಪಾಪ ಅವರಿಬ್ರಿಗೂ ಚಡ್ಡಿನು ಒಂದು ಕೆಲಸ. ಶ್ರೀನಾಥ್ ವಿಷ್ಣು ಅಪ್ಪ ನಿನ್ ಮೊಸರು ತಂದಿಟ್ಬಿಡು, ಇನ್ನು ಅವ್ರು ಹೋಗ್ಬಿಡಿದ್ರೆ ನಾವ್ ಹಿಂಗೆ ಇರ್ಬೇಕಲ್ಲ. ನಾನು ಇವ್ರಿಗೆ ಅಂಥದಲ್ಲಿ ಹಾಕುವಾಗ ಫಸ್ಟ್ ಫಿಲಮ್ನಲ್ಲಿ ರಜನಿಕಾಂತ ಹೇಳ್ಬಿಟ್ಟಿದ್ದೆ, ಅದು ರಜನಿಕಾಂತ್ ಆಗಲಿಲ್ಲ, ಅದೇನೋ ಆಗೋಯ್ತು, ಡ್ರಾಪ್ ಆಗೋಯ್ತು ಪ್ರಾಜೆಕ್ಟ್. ಅಂಬರೀಷ್ ಹೆಂಗೆ ಹೇಳೋದು ಇವ್ರಿಗೆ ಹೋಗಿ, ಅಂಬರೀಷ್ ಫಸ್ಟ್ ಪಿಕ್ಚರು, ಯಾಕಂದ್ರೆ ಅಷ್ಟು ದೊಡ್ಡ ಹೀರೋಯಿನ್ ಅಂಬರೀಷ್ ಜೊತೆ ಒಪ್ಕೋಬೇಕಾದ್ರೆ ಅವ್ರ ಕನ್ಸೆಂಟ್ ಇಲ್ದಾರೆ ಹೆಂಗೆ ಮಾಡೋದು. ಅವ್ರಿಗೆ ಹೋಗಿ ಹೇಳಿದೆ ಈ ಥರ ಇದೆ ಅಂತ, ಅವ್ರಿಗೆ ಒಂದೇ ಮಾತು ಹೇಳಿದ್ರು, ನನಗೇನು ರೀ ಬಾಲಕೃಷ್ಣನ ಜೊತೆ ಪಾರ್ಟ್ ಮಾಡ್ತೀನಿ, ಮಾಡ್ರಿ ನೀವು ಪಿಕ್ಚರ್ ಅನ್ನೋದ್ರು. ಇವತ್ತು ಅಂಬರೀಷ್ಗೆ ಒಂದು ಹಂತದಲ್ಲಿ ಸಪೋರ್ಟ್ ಸಿಕ್ಕಿದ್ದು ಅವ್ರು ಒಪ್ಕೊಂಡು ಮಾಡಿದ್ರು.